ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಣಮೆಣಸಿನ್ಕಾಯಿನ ಹಾಕಿ ಕಾಯಿ ಚಟ್ನಿನ ಹೇಗೆ ಮಾಡೋದಂತೇಳಿ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್, ಫ್ರೆಶ್ ಆಗಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ 1 ಕಪ್ನಷ್ಟು, ಹುರುಗಡಲೆ 2 ಟೇಬಲ್ಸ್ಪೂನ್ನಷ್ಟು, ಪುಟಾಣಿ ಅಂತಲೂ ಕರೀತಾರೆ ಇದನ್ನು, ಜೀರಿಗೆ 1/2 ಟೀಸ್ಪೂನ್ ತೊಗೊಳ್ಳಿ, ಇದು ಕಾಳು ಮೆಣಸು 4-5 ಕಾಳನ್ನ ತೊಗೊಂಡ್ರೆ ಸಾಕು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ 1 ಟೇಬಲ್ಸ್ಪೂನ್ನಷ್ಟು ತೊಗೊಂಡ್ರೆ ಸಾಕು. ನಾನು 4 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ಸೈಜ್ದು, ನಿಮಗೆ ಖಾರಕ್ಕೆ ಸ್ವಲ್ಪ ಹೆಚ್ಚಿಗೆ ಬೇಕಾದರೂ ತೊಗೋಬೋದು. ಸ್ವಲ್ಪ ಕರಿಬೇವು, ಒಂಚೂರು ಹುಣಸೆಹಣ್ಣು, 1 ಪೀಸಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಕೊಳ್ಳಿ, 1/3 ಬೆಳ್ಳುಳ್ಳಿ. ನೀವು ಚಟ್ನಿಗೆ ಒಗ್ಗರಣೆಗೆ ಹಾಕೋತೀನಿ ಅನ್ನೋದಾದರೆ 1 ಟೀಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು 1 ಒಣಮೆಣಸಿನ್ಕಾಯಿ ತೊಗೊಳ್ಳಿ. ಇದು ಆಪ್ಷನಲ್ಲು ಒಗ್ಗರಣೆಗೆ ಹಾಕೋದು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಕಡಲೆ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿನ ಹಾಗೇನಾದರೂ ಹಾಕ್ಕೋಬೋದು ಅಥವಾ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಾದರೂ ಹಾಕ್ಕೋಬೋದು. ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನೀವು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ ಚಟ್ನಿಗೆ. ಇದಕ್ಕೆ ಒಗ್ಗರಣೆ ಕೊಡಿ, ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ ಹಿಂಗನ್ನ ಹಾಕಿ, ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಡಿ. ಇಡ್ಲಿಗೆ, ದೋಸೆ, ಚಪಾತಿ, ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.